ಡೆಲ್ಲಿ ಕ್ಯಾಪಿಟಲ್ಸ್ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು 7 ರನ್ಗಳಿಂದ ಸೋಲಿಸಿದೆ. ಮುಕೇಶ್ ಕುಮಾರ್ ವಾಟ್ ಅ ಲಾಸ್ಟ್ ಓವರ್ ವೆಲ್ ಬೌಲ್ಡ್. ಡೆಲ್ಲಿ ಗೆಲುವಿಗೆ ಬೌಲರ್ಸ್ಗಳ ಎಕಾನಮಿ ಕಾರಣ. ಡಿಸಿ ಆಫ್ಟರ್ ಎ ಶಾರ್ಟ್ ಬ್ರೇಕ್ ಮ್ಯಾಚ್ ಟು ಮ್ಯಾಚ್ 2-3 ಬದಲಾವಣೆಗಳನ್ನು ಮಾಡಿಕೊಂಡು ಫಸ್ಟ್ 5 ಮ್ಯಾಚ್ನಲ್ಲಿ ಡೆಲ್ಲಿ ಎಕ್ಸ್ಪೆರಿಮೆಂಟ್ಸ್ಗಳಾದವರು 6th ಮ್ಯಾಚ್ನಿಂದ ಪರ್ಫೆಕ್ಟ್ ಪ್ಲೇಯಿಂಗ್ ಇಲೆವೆನ್ ಅನ್ನು ಚೂಸ್ ಮಾಡಿ ಎಕ್ಸ್ಪೆರಿಮೆಂಟ್ಸ್ಗಳನ್ನು ನಿಲ್ಲಿಸಿ ರೋಲ್ಗಳನ್ನು ಡಿಫೈನ್ ಮಾಡಿದ್ದಕ್ಕೆ ಸತತ 2ನೇ ಜಯವನ್ನು ಕಂಡಿದ್ದಾರೆ. ಅಕ್ಸರ್ ಪಟೇಲ್ ವಿತ್ ಬ್ಯಾಟ್ ಮಚ್ ನೀಡೆಡ್ 34 ರನ್ಸ್. ಬೌಲಿಂಗ್ನಲ್ಲಿ ಕ್ಯಾಪ್ಟನ್ ಮಾರ್ಕ್ರಮ್ ವಿಕೆಟ್. ಅಕ್ಸರ್ 2023ರಿಂದ ಒಂದು ರೀತಿ ಹೊಸದಾಗಿ ಕಾಣ್ತಾ ಇದ್ದಾರೆ. ಕೆನ್ ಆಲ್ಸೋ ಬ್ಯಾಟ್ನಿಂದ ಕ್ಯಾನ್ ಬ್ಯಾಟ್ಗೆ ಬಂದಿದ್ದಾರೆ. ಟಾಸ್ ಗೆದ್ದ ಡೇವಿಡ್ ವಾರ್ನರ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಳ್ತಾರೆ. ಆರಂಭದಿಂದಲೂ ಹೇಳಿಕೊಳ್ಳುವಂತಹ ಆಪ್ಸ್ಗಳೇನೂ ಇರಲಿಲ್ಲ. ಪಿಚ್ಗೆ ತಕ್ಕಂತೆ ಒಂದು ಡೀಸೆಂಟ್ ಟಾರ್ಗೆಟನ್ನು ಸೆಟ್ ಮಾಡಿದರು. ಮೆಚ್ಚಬೇಕಾಗಿರೋದು ವಾರ್ನರ್ನ ಕಾನ್ಫಿಡೆನ್ಸನ್ನು. ಓ, ಇವರು ಒನ್ ಟೈಮಲ್ಲಿ SRH ನ ಹೀರೋ, ಬಟ್ ಮ್ಯಾನೇಜ್ಮೆಂಟ್ ಇವರನ್ನು ಫೈರ್ ಮಾಡಿಬಿಡ್ತು. ಇಟ್ಸ್ ಓಕೆ, ಕಮಿಂಗ್ ಬ್ಯಾಕ್. 145 ರನ್ನನ್ನು ಚೇಸ್ ಮಾಡೋಕ್ಕೆ ಬಂದ ಸನ್ ತಂಡಕ್ಕೆ ಮಾಯಾಂಕ್ ಅಗರ್ವಾಲ್ ಪ್ರಾಮಿಸಿಂಗ್ ಸ್ಟಾರ್ಟ್ ನೀಡಿದರು, ಬಟ್ ಸ್ಟ್ರೈಕ್ ರೇಟ್. ಆಮೇಲೆ ಉಳಿದ ಬ್ಯಾಟರ್ಸ್ಗಳ್ಯಾರೂ ನಿಂತಾಡಲಿಲ್ಲ. ಆ್ಯಕ್ಚುಲಿ SRH ಗೆ ಕಾಡ್ತಿರೋ ಸಮಸ್ಯೆ ಏನು, ಮ್ಯಾಚ್ ಯಾಕೆ ಸೋಲ್ತಿದ್ದಾರೆ ಅಂದರೆ, ಹೈದರಾಬಾದ್ ತಂಡ ಬ್ಯಾಟಿಂಗ್ನಲ್ಲಿ ಕಂಪ್ಲೀಟ್ಲಿ ಡಿಪೆಂಡ್ ಆಗಿರೋದು ಹ್ಯಾರಿ ಬ್ರೂಕ್, ಮಾರ್ಕ್ರಮ್, ಕ್ಲಸಿನ್ ಮೇಲೆ. ಇಂಟರ್ನ್ಯಾಷನಲ್ ಸ್ಟಾರ್ಸ್ಗಳಿಗೆ ಈ ಇಂಡಿಯನ್ ಕಂಡೀಷನ್ಸ್ನಲ್ಲಿ ಕಂಫರ್ಟಾಗಿ ಆಡೋಕ್ಕಾಗ್ತಿಲ್ಲ. ಥ್ಯಾಂಕ್ ಯು ಮಾರ್ಕ್ರಮ್, ಬಿಕಾಸ್ ವಾಷಿಂಗ್ಟನ್ರನ್ನ ಸರಿಯಾಗಿ ಉಪಯೋಗಿಸಿಕೊಂಡಿದ್ದಕ್ಕೆ. ಮಾರ್ಕೋ ಯಾನ್ಸನ್ ಮೊದಮೊದಲು ಹೀರೋ ಆದರೂ ಈಗ ಹೆವಿ ಎಕ್ಸ್ಪೆನ್ಸಿವ್ ಆಗ್ತಿದ್ದಾರೆ, ಬಟ್ ಅವರನ್ನು ಪ್ಲೇಯಿಂಗ್ ಇಲೆವೆನ್ನಿಂದ ಕೈಬಿಡೋಕೆ ಆಗ್ತಿಲ್ಲ. ಡೆಲ್ಲಿ ಬೌಲಿಂಗ್ನಲ್ಲಿ ಕುಲ್ದೀಪ್, ಇಶಾಂತ್ ಶರ್ಮಾ, ನೋಕಿಯಾ, ಮಾರ್ಷ್ ಕಂಪ್ಲೀಟ್ಲಿ ಟೀಮ್ ಕಾಂಟ್ರಿಬ್ಯೂಷನ್. ಸೊ ಫೈನಲಿ ಎರಡೂ ತಂಡಗಳು ಈ ಸೀಸನ್ನ ಮೊದಲ ಹಂತವನ್ನು ಮುಗಿಸಿದ್ದು 7ರಲ್ಲಿ 2 ಮ್ಯಾಚ್ಗಳನ್ನು ಗೆದ್ದಿದ್ದಾವೆ. ವಾರ್ನರ್ ಅವರಿಗೆ SRH ವಿರುದ್ಧ ಗೆದ್ದ ಪಂದ್ಯ ತುಂಬ ಖುಷಿ ಕೊಟ್ಟಿರುತ್ತೆ ಅಂತ ಅನ್ಕೋತೀನಿ.